ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಆಗಸ್ಟ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತನೇ ತಾರೀಕು ಒಬ್ಬರೊ ಕಬಡ್ಡಿ ಮೆಗಾ ಹರಾಜು ಎಳೆಯಲ್ಲಿದೆ ಹಾಗಾದರೆ ಬೆಂಗಳೂರು ಬಲ್ಸ್ ತನ್ನ ಯಾವೆಲ್ಲ ಆಟಗಾರರನ್ನು ತನ್ನಲ್ಲೇ ಉಳಿಸಿಕೊಳ್ಳುತ್ತದೆ ಮತ್ತು ಕೈ ಬಿಡುತ್ತದೆ ಅಂದರೆ ರಿಲೀಸ್ ರಿಟರ್ನ್ ಪ್ಲೇಯರ್ಸ್ ಲಿಸ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದರೆ ಆಕ್ಷನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಎಷ್ಟು ಆಟಗಾರರನ್ನು ಖರೀದಿಸ್ಬೋದು ಮತ್ತು ಪರ್ಸ್ ಬ್ಯಾಲೆನ್ಸ್ ಎಷ್ಟಿದೆ ಆಕ್ಷನ್ಗೆ ಎಷ್ಟು ಜನ ಆಟಗಾರರು ಬರ್ತಾರೆ ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಇನ್ನೊಂದು ಸರಿ ಹೇಳ್ತೀನಿ ಸೊ ಬೆಂಗಳೂರು ಬುಲ್ಸ್ ಯಾವ್ಯಾವ ಆಟಗಾರರನ್ನ ರಿಲೀಸ್ ಮಾಡ್ತೆ ರಿಟರ್ನ್ ಮಾಡ್ತೆ ಕಂಪ್ಲೀಟಾಗಿ ತೊಕೊಂಡ್ಬೋಡಿಯೋನ ಕೊನೆ ತನಕ ನೋಡಿ ಚಾನಲ್ಗೆ ಸಬ್ಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಬಟನ್ ವೀಡಿಯೋ ಕೆಳಗಿನ ಇದೆ ಕಂಡ್ರಪ್ಪ ಸೊ ಹೊಸೊಬ್ಬರು ಮಾಡ್ಕೊಳ್ಳಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಎಷ್ಟು ಜನ ಮ್ಯಾ ಒಂದು ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಅಥವಾ ಮ್ಯಾಟ್ನಲ್ಲಿ ಇರೋ ಪ್ಲೇಯರ್ಸ್ಗಳು ಎಷ್ಟು ಜನ ಇದಾರೆ ಅಂತ ನೋಡ್ಕೊಂಬರೋದಾದರೆ ರೋಹಿತ್ ಕುಮಾರ್ ಬಂಟಿ ಲಾಲ್ ಮೋಹರ್ ಯಾದವ್ ಪವನ್ ಕುಮಾರ್ ಶರಾವತ್ ಸುಮಿತ್ ಸಿಂಗ್ ವಿನೋದ್ ಕುಮಾರ್ ಮೋಹಿತ್ ಶರಾವತ್ ರಾಜುಲಾಲ್ ಚೌಧರಿ ವಿಜಯ್ ಕುಮಾರ್ ಮಹೇಂದ್ರ ಸಿಂಗ್ ಅಮರ್ ಸಂದೀಪ್ ಕುಮಾರ್ ಸೌರವ್ ನಂದಲ್ ಅಜಯ್ ಕುಮಾರ್ ಅಮಿತ್ ಮಿಶ್ರಾನ್ ಅಂಕಿತ್ ಆಶೀಶ್ ಕುಮಾರ್ ಸಂಜಯ್ ಸಂಜಯ್ ಶಿಸ್ತವರು ಇದಾರೆ ಒಟ್ನಲ್ಲಿ ಹದಿನೆಂಟು ಜನ ಆಟಗಾರರು ನಮ್ಮ ಬೆಂಗಳೂರು ಹಬ್ಬ ಸ್ಥಾನದಲ್ಲಿದ್ದಾರೆ ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನ ಸೇವ್ ಮಾಡಿಕೊಳ್ಳುತ್ತದೆ ಮತ್ತು ಎಷ್ಟು ಜನ ಆಟಗಾರರನ್ನ ಸೇವ್ ಮಾಡಿಕೊಳ್ಬೇಕು ಮತ್ತು ಯಾವೆಲ್ಲ ಆಟಗಾರರು ರಿಲೀಸ್ ಆಗ್ತಾರೆ ಅಂತ ನೋಡೋಣ ಈ ಬಾರಿ ಮೆಗಾ ಹರೋಜು ಮೂರು ದಿನಗಳ ಕಾಲ ನಡೆಯೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮೂರು ಆಟಗಾರರನ್ನ ಸೇವ್ ಮಾಡಿಕೊಳ್ಳಬಹುದು ಅದು ರೋಹಿತ್ ಕುಮಾರ್ ಹಕ್ಕಿ ಹಾಗೆಯೇ ಪವನ್ ಕುಮಾರ್ ಸೆರಾವತ್ ಇಬ್ರು ಮೇನ್ ಆಗಿರ್ತಾರೆ ಇನ್ನು ಬೆಂಗಳೂರು ಬುಲ್ಸ್ ತಂಡದ ಮಿಡ್ಲ್ ಮಿಡ್ಲ್ ಆರ್ಡರ್ ಡಿಪೆಂಡರ್ ಆದಂತ ಮಹೇಂದ್ರ ಸಿಂಗ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೇವ್ ಮಾಡಿಕೊಂಡಿದೆ ಬುಲ್ಡೋಸರ್ ಅಂತ ಅವರಿಗೆ ಬಿರೋಧನ ಕೊಟ್ಟಿದ್ದಾರೆ ಇವರು ಕೂಡ ತಂಡದಲ್ಲಿ ಸೇವ್ ಆಗ್ತಾಯಿರೋ ಒಟ್ಟಿನಲ್ಲಿ ಮೂರು ಜನ ಆಟಗಾರರು ಬೆಂಗಳೂರು ಬುಲ್ಸ್ ಪರವಾಗಿ ಸೇವ್ ಆಗಿದ್ದಾರೆ ಉಳಿದ ಎಲ್ಲ ಆಟಗಾರರು ರಿಲೀಸ್ ಆಗಿದ್ದಾರೆ ಇವರು ಮತ್ತೆ ಆಕ್ಷನ್ಗೆ ಮತ್ತೆ ರಿಟರ್ನ್ ಕೂಡ ಅಂದರೆ ಮತ್ತೆ ಅವ್ರನ್ನ ರೀಬೈ ಕೂಡ ಮಾಡ್ಬೋದು ಅಂದರೆ ರೀಪರ್ಚೇಸ್ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮಾಡ್ಬೋದು ಇಲ್ಲಾಂದರೆ ಬೇರೆ ತಂಡಕ್ಕೆ ಹೋಗ್ಬೋದು ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ಹತ್ರ ನಾಲ್ಕು ಕೋಟಿ ನಲ್ವತ್ತು ಲಕ್ಷ ಹಣ ಪರ್ಸ್ ಬ್ಯಾಲೆನ್ಸ್ ಇದೆ ಒಟ್ನಲ್ಲಿ ಎಷ್ಟು ಜನ ಆಟಗಾರರನ್ನು ಹೊಸದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಖರೀದಿ ಮಾಡುತ್ತೆ ಅಂತ ಕಾಯ್ದು ನೋಡಬೇಕು ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕಾಣಿ ಆಪ್ಷನ ಕ್ಲಿಕ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಅನ್ನೋ ಬಟನ್ ವೀಡಿಯೋ ಕೆಳಗೇನೆ ಇದೆ ಕಂಡ್ರಪ್ಪ ಮಾಡ್ಕೊಳ್ಳಿ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು